ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ ಕ್ರಿಯೇಷನ್ಸ್. ಎಲ್ಲರಿಗೂ ನಮಸ್ಕಾರ. ಜ್ಯುವೆಲರಿ ಹೈಲೈಟ್. ಈಗ ನಾವು ನಾರ್ಮಲಿ ಯಾವಾಗಲೂ ವೆಡ್ಡಿಂಗ್ ಆಲ್ಬಮ್ ಡಿಸೈನ್ ಮಾಡೋ ಮುಂದೆ ಏನು ಮಾಡ್ತಿದ್ವಿ, ಒಂದು ಅಥವಾ ಎರಡು ಫೋಟೋನ ಜ್ಯುವೆಲರಿ ಹೈಲೈಟ್ ಮಾಡ್ತಿದ್ವಿ. ಜ್ಯುವೆಲರಿ ಹೈಲೈಟ್ ಅಪ್ಪ ಅಂದರೆ ಏನಪ್ಪ ಅಂತಂದ್ರೆ, ಎಲ್ಲ ಫೋಟೋದಾಗೆ ಇರೋದೆಲ್ಲ ಪ್ರತಿಯೊಂದು ಪಾರ್ಟನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ತಿತ್ತು. ಅವ್ರು ಹಾಕ್ಕೊಂಡಿರೋ ಜ್ಯುವೆಲರ್ಸ್ ಆಭರಣಗಳು ಏನು ಹಾಕ್ಕೊಂಡಿರ್ತಾರಲ್ಲ ಅವಷ್ಟೇ ಹೈಲೈಟ್ ಆಗಿ ಕಾಣ್ತಿದ್ವು. ಅದಕ್ಕೆ ಜ್ಯುವೆಲರಿ ಹೈಲೈಟ್ ಅಂತೀವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಒಂದು ಶೀಟ್, ಇದು ಇಲ್ಲಿ ಮಂಗಲ್ಯ ಧಾರಣೆ ಆಗೈತಿ. ಈ ಶೀಟ್ ಒಳಗೆ ಮಂಗಲ್ಯ ಧಾರಣೆದು ಇದೊಂದು ಆಲ್ಬಮ್ ಶೀಟ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫೋಟೋನ ಬ್ಲ್ಯಾಕ್ ಆ್ಯಂಡ್ ವೈಟ್, ಆ ಬ್ಲ್ಯಾಕ್ ಫೋಟೋ ಎಲ್ಲ ಪೂರ್ತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಐತಿ. ಎಲ್ಲೋ ಪೋರ್ಷನ್ ಎಲ್ಲೈತಿ, ಎಲ್ಲಿ ಜ್ಯುವೆಲರಿ ಅದಾವೋ ಅದಷ್ಟು ಹೈಲೈಟ್ ಆಗೈತಿ. ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಐತಿ. ಈ ಥರ ಎಫೆಕ್ಟನ್ನು ಒಂದು ಅಥವಾ ಎರಡು ಫೋಟೋನ ನಾವು ಸಾಮಾನ್ಯವಾಗಿ ಆಲ್ಬಮ್ ಒಳಗೆ ಹಾಕಿ ಹಾಕಿರ್ತೀವಿ. ಇದೊಂದು ಎಕ್ಸಾಂಪಲ್ ಆದರೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇದು ಮಿಕ್ಸಿಂಗ್ನಾಗ ಇಲ್ಲಿ ನೀವು ನೋಡ್ಬೋದು ಜ್ಯುವೆಲರೀಸ್ ಎಲ್ಲೆಲ್ಲ ಅದಾವ ಅದಷ್ಟು ಬಿಟ್ಟು ಉಳ್ಕಿದೆಲ್ಲ ಪಾರ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿತ್ತು. ಮೊದಲು ನಾವು ಈ ಥರದ ಎಫರ್ಟ್ ಮಾಡಬೇಕಂತಂದ್ರೆ ಎಫರ್ಟ್ ಕೊಡಬೇಕಂತಂದ್ರೆ ಈ ಜ್ಯುವೆಲರೀಸನ್ನೆಲ್ಲ ಪೆನ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಾಂದ್ರೆ ಮಾಡಿಕೊಂಡು ಆಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಬೇಕಿತ್ತು ಉಳ್ಕಿದ ಪೋರ್ಷನ್ನ, ಇಲ್ಲಾಂತಂದ್ರೆ ಮಾಸ್ಕಿಂಗ್ ಮಾಡಿ ಮಾಡಬೇಕಿತ್ತು. ಬಟ್ ಈಗೇನಂತಂದರೆ ಭಾಳ ವೇಗವಾಗಿ 2 ನಿಮಿಷದೊಳಗೆ ಈ ಥರದ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಫರ್ಟನ್ನು ನಾವು ಫೋಟೋಶಾಪ್ನಾಗ ಕ್ರಿಯೇಟ್ ಮಾಡ್ಬೋದು. ಅದು ಯಾವ ಥರ ಮಾಡೋದಂತ ನೋಡೋಣ. ಈಗ ಒಂದು ಸ್ಯಾಂಪಲ್ ಫೋಟೋ ತೊಗೊಂಡಿನಿ. ಈ ಫೋಟೋನ ನಾನು ನಿಮಗೆ ಜ್ಯುವೆಲರಿ ಹೈಲೈಟ್ ಮಾಡಿ ತೋರಿಸ್ತೀನಿ ಈ ಫೋಟೋದೊಳಗೆ. ಮೊದಲು ಏನು ಮಾಡಬೇಕಪ್ಪ ಅಂತಂದ್ರೆ, ನಾವು ಒಂದು ಹ್ಯೂ ಆ್ಯಂಡ್ ಸ್ಯಾಚುರೇಷನ್ ಓಪನ್ ಮಾಡ್ಕೋಬೇಕು. ಕಂಟ್ರೋಲ್ ಯು ಶಾರ್ಟ್ ಕೀ ಇದರದ್ದು ಹ್ಯೂ ಆ್ಯಂಡ್ ಸ್ಯಾಚುರೇಷನ್ ಓಪನ್ ಆಗ್ತದೆ. ಹ್ಯೂ ಆ್ಯಂಡ್ ಸ್ಯಾಚುರೇಷನ್ ಓಪನ್ ಆದಾಗ ಇಲ್ಲೇ ಏನಂತ ಇಲ್ಲಿ ನೋಡ್ರಿ, ಇಲ್ಲೇ ಮಾಸ್ಟರ್ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ರೆಡ್ಸ್ನ ತೊಗೊಂಡು, ರೆಡ್ಸ್ ಇದು ಸ್ಯಾಚುರೇಷನ್ ಐತಲ್ಲ, ಇದನ್ನು ಫುಲ್ ಡಿಕ್ರೀಸ್ ಮಾಡಿರಿ -100. ಅದೇ ಥರ ರೆಡ್ ಆದಮೇಲೆ ಗ್ರೀನ್ಸ್ ಎಲ್ಲ ಒಂದು ಬಿಟ್ಟು ಉಳ್ಕಿದ್ದೆಲ್ಲದನ್ನು -100 ಮಾಡಿಬಿಟ್ರಿ. ಅದೇ ಥರ ಸಿಯಾನ್ ಬ್ಲೂಸ್, ಆಮೇಲೆ ಮೆಜೆಂಟಾಸ್. ಈಗ ಎಲ್ಲೋಸ್ ತೊಗೊಳ್ರಿ. ಎಲ್ಲೋಸ್ ತೊಗೊಂಡ್ರೆ ಇದ್ರ ಸ್ಯಾಚುರೇಷನ್ ಸ್ವಲ್ಪ ಹೆಚ್ಚಿಗೆ ಮಾಡಿರಿ. ಓಕೆ, ಈಗ ಓಕೆ ಕೊಡ್ರಿ. ಈಗ ನೋಡ್ರಿ, ಫೋಟೋ ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗೈತಿ. ಎಲ್ಲೋ ಪೋರ್ಷನ್ ಎಲ್ಲೆಲ್ಲೈತಿ ಅಲ್ಲೆಲ್ಲ ಅಷ್ಟ ಹಂಗೆ ಉಳ್ಕೊಂಡೈತಿ. ಅದೇ ಥರ ಎಲ್ಲೋ ಪೋರ್ಷನ್ ಎಲ್ಲೆಲ್ಲಿ ಕಲರ್ ರಿಫ್ಲೆಕ್ಟ್ ಆಗೈತಿ ಅಲ್ಲೆಲ್ಲ ಎಲ್ಲೋ ಪಾರ್ಟ್ ಐತಿ. ಇಲ್ಲಿ ನೋಡ್ರಿ, ಇಲ್ಲೇ ಶೇಡ್ಸ್ ಐತಿ, ಎಲ್ಲೋ ಶೇಡ್ ಐತಿ, ಮತ್ತು ಇಲ್ಲಿ ಎಲ್ಲೋ ಶೇಡ್ ಐತಿ. ಇದನ್ನು ರಿಮೂವ್ ಮಾಡ್ಬೇಕಂದ್ರೆ ನಾವೇನು ಮಾಡ್ಬೇಕಂತಂದ್ರೆ, ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ತೊಗೋಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಲೇಯರ್ ಪ್ಯಾನಲ್ ಒಳಗೆ ಅಡ್ಜಸ್ಟ್ಮೆಂಟ್ ಲೇಯರ್ ತೊಗೋರಿ. ಇಲ್ಲೇ ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಮೇಲೆ ಕ್ಲಿಕ್ ಮಾಡಿರಿ. ಈಗ ಪೂರ್ತಿ ಫೋಟೋ ಏನಾಯ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಯ್ತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈಗೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲೇ ಮಾಸ್ಕ್ ಮೇಲೆ ಮಾಸ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಮಾಸ್ಕ್ ಸೆಲೆಕ್ಟ್ ಮಾಡಿಕೊಂಡು ಕೀಬೋರ್ಡ್ ಒಳಗೆ Ctrl+i ಪ್ರೆಸ್ ಮಾಡಿರಿ. Ctrl+i ಪ್ರೆಸ್ ಮಾಡೋದ್ರಿಂದ ಏನಾಕೈತಿ, ಇದು ಮಾಸ್ಕ್ ಏನಾಕೈತಿ ಹಿಡನ್ ಮಾಸ್ಕ್ ಆಗಿ ಕನ್ವರ್ಟ್ ಆಗ್ತದೆ. ಹಿಡನ್ ಮಾಸ್ಕ್ ಆತಾ. ಈಗೇನು ಮಾಡ್ಬೇಕಂತಂದ್ರೆ, ಬ್ರಷ್ ಟೂಲ್ ತೊಗೋರಿ, ಬ್ರಷ್ ತೊಗೋರಿ, ಟೂಲ್ ಬಾರ್ನೊಳಗೆ ಬ್ರಷ್ ತೊಗೋರಿ. ಓಕೆ, ಬ್ರಷ್ ಸೆಲೆಕ್ಟ್ ಮಾಡ್ಕೊಂಡ್ರಿ. ಬ್ರಷ್ ಸೆಲೆಕ್ಟ್ ಮಾಡಿಕೊಂಡು ಇದ್ರ ಕಲರ್ನ ವೈಟ್ ಇಟ್ಕೊಳ್ರಿ. ಬ್ರಷ್ ಕಲರ್ ವೈಟ್ ಇಟ್ಕೊರಿ. ವೈಟ್ ಇಟ್ಕೊಂಡು ನಿಮ್ಗೆ ಎಲ್ಲೆಲ್ಲಿ ಬ್ಲೂ ಬಂದು, ನಿಮ್ಗೆ ಎಲ್ಲೆಲ್ಲಿ ಎಲ್ಲೋ ಬಂದೈತಿ ಆ ಪಾರ್ಟನ್ನು ಎರೇಸ್ ಮಾಡಿರಿ. ಅಂದರೆ ಬ್ರಷ್ನ ಅದ್ರ ಮೇಲೆ ಬ್ರಷ್ ತೊಗೊಂಡೋಗಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಬ್ರಷ್ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಎಲ್ಲೆಲ್ಲಿ ಎಲ್ಲೋ ಬಂದೈತಿ ಅಲ್ಲೆಲ್ಲೆಲ್ಲ ಬ್ರಷ್ನ ಬ್ರಷ್ ಸಹಾಯದಿಂದ ಅಲ್ಲೆಲ್ಲೆಲ್ಲ ಇದನ್ನು ಎಲ್ಲೋ ಕುಂಚು ಬಂದಿದ್ದನ್ನು ತೆಗೀರಿ. ಶೇಡ್ಸ್ ಎಲ್ಲೆಲ್ಲೈತಿ ಅಲ್ಲೆಲ್ಲೆಲ್ಲ ಸ್ವಲ್ಪ ಎಲ್ಲೋ ಬಂದೈತಿ. ಮುಖದ ಮೇಲೇನೂ ಸ್ವಲ್ಪ ಎಲ್ಲೋ ರಿಫ್ಲೆಕ್ಟ್ ಆಗೈತಿ. ಅದೇ ಥರ ನೀವು ಎಲ್ಲೆಲ್ಲಿ ಎಲ್ಲೋ ನಿಮ್ಗೆ ಬಂದಿರ್ತೈತಲ್ಲ ಅದನ್ನು ಈ ಬ್ರಷ್ ಸಹಾಯದಿಂದ ಅದನ್ನು ನೀವು ರಿಮೂವ್ ಮಾಡ್ಬೋದು. ಎಷ್ಟೊತ್ತು ಆತ ರೀಪ್ಪ, ಏನು ತಾಸು ಗಂಟ್ಲೆ ಆಗಲಿಲ್ಲ ಏನಿಲ್ಲ. ಏನು ಪೆನ್ ಟೂಲ್ನಾಗ ಎಲ್ಲ ಜ್ಯುವೆಲರಿ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿ ಉಳ್ಕಿದ ಪೋರ್ಷನ್ ಎಲ್ಲ ಕಲರ್ ಹಂಗೆ ಬಿಟ್ಟು ಹಂಗಂತೂ ಮಾಡಲಿಲ್ಲ. ಎಷ್ಟು ರೀಪ್ಪ, 2 ನಿಮಿಷದೊಳಗೆ ಅತಿ ಸುಲಭವಾಗಿ ಮತ್ತು ಅತ್ಯಂತ ವೇಗವಾಗಿ ಜ್ಯುವೆಲರಿ ಹೈಲೈಟನ್ನು ನಾವು ಮಾಡ್ಬೋದು.